ನಮಸ್ಕಾರ. ಮೊದಲನೇದಾಗಿ ನಾನು ಇವತ್ತು ವಿಶೇಷವಾದಂಥ ಒಂದು ಜಾಗದಲ್ಲಿದ್ದೀನಿ. ಈ ಜಾಗ ಇರತಕ್ಕಂಥದ್ದು ಗುಜರಾತ್ನಲ್ಲಿ. ಗುಜರಾತ್ನಲ್ಲಿ ಇರ್ತಕ್ಕಂಥ ಈ ಊರೇನಿದೆ, ಜುಲಸಾನ್ ಅಥವಾ ಜುಲಸಾನ್ ಅಂತ ಕೂಡ ಹೇಳ್ತಾರೆ. ಎರಡು ರೀತಿಯಲ್ಲಿ ಝೆಡ್ ಅಥವಾ ಜೆ ಎರಡನ್ನು ಕೂಡ ಯೂಸ್ ಮಾಡ್ಬೋದು, ಉಪಯೋಗಿಸ್ಬೋದು. ಈ ಊರು ಇರ್ತಕ್ಕಂಥದ್ದು ಗುಜರಾತ್ನ ಅಹಮದಾಬಾದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ವಿಶೇಷವಾದಂಥ ದೇವಸ್ಥಾನ ಏನಕ್ಕೆ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಆ ದೇವಸ್ಥಾನದಲ್ಲಿ ಹಿಂದೂ ದೇವಸ್ಥಾನ ಅಂತ ಹೇಳಿದ್ರೆ ಹಿಂದೂ ದೇವತೆಗಳನ್ನ ಪೂಜೆ ಮಾಡೋದು, ಆರಾಧನೆ ಮಾಡೋದಿರುತ್ತೆ. ಆದರೆ ಇಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥ ಈ ಒಂದು ದೇವಸ್ಥಾನ ಏನಿದೆ, ಈ ದೇವಸ್ಥಾನದಲ್ಲಿ ಒಬ್ಬರು ಮುಸ್ಲಿಂ ಮಹಿಳೆಯನ್ನು ಪೂಜಿಸ್ತಾರೆ. ಅದು ಯಾಕೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಇಲ್ಲಿ ಒಳಗಡೆ ಶೂಟ್ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನು, ಇಲ್ಲಿನ ಮಹತ್ವ ಏನು, ಇಲ್ಲಿಂದ ನಾನು ಹೇಳಿದೆ ಮೊದಲೇ ನಿಮಗೆ, ಈ ಒಂದು ಜಾಗದಿಂದ ಬಾಹ್ಯಾಕಾಶದವರೆಗೂ ಕೊಡುಗೆ ಇದೆ ಈ ಒಂದು ಪುಟ್ಟ ಹಳ್ಳಿಯಿಂದ. ಯಾಕೆ ಅಂತ ಹೇಳಿದ್ರೆ, ಈ ಪುಟ್ಟ ಹಳ್ಳಿ ಏನಿದೆ, ಈ ಊರಿನಲ್ಲಿ ಇರ್ತಕ್ಕಂಥದ್ದು 7,000 ಜನ ಇದ್ದರೆ ಅದರಲ್ಲಿ 1,500 ಜನ ಅಷ್ಟು ಇರ್ತಕ್ಕಂಥದ್ದು ಅಮೇರಿಕಾದಲ್ಲೇ ಇರ್ತಕ್ಕಂಥದ್ದು, ಯು ಎಸ್ನಲ್ಲಿ. ಅದಾದ ನಂತರ ಇನ್ನೂ ಹೆಚ್ಚು ಜನ, ಉದಾಹರಣೆಗೆ ಹೇಳಬೇಕಂದ್ರೆ 2,000 ಅಂತ ನೆನ್ಕೊಳ್ಳಿ, ದೇಶ ವಿದೇಶಗಳಲ್ಲೆಲ್ಲ ಇದ್ದಾರೆ ನೆಲೆಸಿರ್ತಕ್ಕಂಥದ್ದು. ಅದರ ಪ್ರತೀತಿ ಏನು, ಮಹತ್ವ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತೀನಿ. ನೀವು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ಒಂದು ಮಂದಿರ, ತಾಯಿ ಮತ್ತು ನೆಲೆಸಿರ್ತಕ್ಕಂಥದ್ದು. ಅವರ ಹೆಸರು ಇದುವರೆಗೂ ಗೊತ್ತಿಲ್ಲ. ಈ ಸ್ಟೋರಿ ಶುರು ಆಗ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ, ಸುಮಾರು 250 ವರ್ಷ ಹಳೆಯ ಒಂದು ಸ್ಟೋರಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, 17th century ಅವಾಗ ಈ ಊರಿನಲ್ಲಿ ತುಂಬ ಕಳ್ಳರು ಕಾಕರ ಕಾಟ ತುಂಬ ಜಾಸ್ತಿ ಆಗಿರುತ್ತೆ. ಈ ಊರಿನಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ ಬಂದು. ಇದೊಂದು ಸಣ್ಣ ಪುಟ್ಟ ಹಳ್ಳಿ. ಆ ಸಮಯದಲ್ಲಿ ಒಬ್ಬರು ಮುಸಲ್ಮಾನ್ ಮಹಿಳೆ ಇರ್ತಾರೆ. ಆ ಮಹಿಳೆ ಇಲ್ಲಿನ ಜಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಅವರು ಅನುಕೂಲ ಆಗಲಿ ಅಂತೇಳಿ ಆ ಒಂದು ಕಳ್ಳರು ಏನಿರ್ತಾರೆ, ಕಳ್ಳರು ಕಾಕರು, ಅವ್ರ ಜೊತೆಗೆ ಹೋರಾಡ್ತಾರೆ. ಅಷ್ಟೇ ಹೋರಾಡಿ ಈ ಒಂದು ಹಳ್ಳಿಯನ್ನು ಉಳಿಸ್ತಾರೆ, ಈ ಹಳ್ಳಿ ಜನಗಳನ್ನು ಕೂಡ ರಕ್ಷಿಸ್ತಾರೆ, ಆ ಒಂದು ಕೆಲಸ ಮಾಡ್ತಾರೆ. ಅದಾದ ನಂತರ ಅವರು ಮರಣವನ್ನು ಹೊಂದ್ತಾರೆ. ಆಕೆಯೇನಿರ್ತಾರೆ, ಮುಸ್ಲಿಂ ಮಹಿಳೆ ಮರಣವನ್ನು ಹೊಂದ್ತಾರೆ. ಆ ಸಮಯದಲ್ಲಿ ಸುಮಾರು 250 ವರ್ಷದ ಹಿಂದೆ ನಡೆದಂಥ ಈ ಒಂದು ಕಥೆ ಅಲ್ಲಿಂದ ಶುರು ಆಗುತ್ತೆ. ಅದಾದ ನಂತರ ಮರಣ ಹೊಂದಿದ ಮೇಲೆ ಅವರ ದೇಹ ಹೂವಿನ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ, ಅಂದರೆ ಹೂವಾಗತ್ತೆ. ಅವರ ದೇಹ ಬಂದು ಪೂರ್ತಿ ಸಂಪೂರ್ಣವಾಗಿ ಹೂವಾಗತ್ತೆ. ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದವರು ಹೂವಿಗೇನೆ, ಆ ಹೂವು ಏನಿದೆ ಹೂವಿನ ಮೇಲೆ ಸೀರೆಯನ್ನು ಹಾಕ್ತಾರೆ. ಆ ಸೀರೆಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಮಂದಿರಕ್ಕೆ ಇನ್ನೊಂದು ಹೆಸರಿದೆ, ಮತ್ತೊಂದು ಹೆಸರು ಡೋಲೋ ಮಾತಾ ಮಂದಿರ ಅಂತ ಹೇಳ್ತಾರೆ. ಇನ್ನೊಂದು ಹೆಸರೇನು ಅಂತ ಹೇಳಿದ್ರೆ ಡಾಲರ್ ಮಾತಾ ಮಂದಿರ ಅಂತಲೂ ಹೇಳ್ತಾರೆ. ಡಾಲರ್ ಮಾತಾ ಮಂದಿರ ಅಂತ ಏನಕ್ಕೆ ಹೇಳ್ತಾರೆ ಅಂತ ಅಂದರೆ, ಈ ಒಂದು ಹಳ್ಳಿ ಏನಿದೆ, ಪುಟ್ಟದಾದಂಥ ಈ ಒಂದು ಹಳ್ಳಿ, ಈ ಒಂದು ಹಳ್ಳಿಯ ಜನರಲ್ಲಿ ಸುಮಾರು 7,000 ಜನರಲ್ಲಿ ಆಲ್ಮೋಸ್ಟ್ 1,500 to 2,000 ಜನ ವಿದೇಶದಲ್ಲಿ, ಅದರಲ್ಲೂ ಅಮೇರಿಕಾದಲ್ಲೇ ವಾಸ ಆಗಿದ್ದಾರೆ, US ಅಲ್ಲಿ. ಆ ಒಂದು ಕಾರಣದಿಂದ ಡಾಲರ್ ಮಾತಾ ಮಂದಿರ ಅಂತಲೂ ಕೂಡ ಕೂಗ್ತಾರೆ. ಅಷ್ಟೇ ವಿಶೇಷತೆ ಇದೆ ಈ ದೇವಸ್ಥಾನದೊಳಗಡೆ. ಬನ್ನಿ, ಇವಾಗ ನಿಮ್ಮನ್ನು ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಶೂಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಅರ್ಚಕರು ನನಗೆ. ಬನ್ನಿ, ತೋರಿಸ್ತೀನಿ ನಿಮಗೆ. ಅಷ್ಟೇ ಅಲ್ಲ, ಈ ಒಂದು ವಿಡಿಯೋ ಒಟ್ಟು 2 ಚಾನಲಲ್ಲಿ ಬರುತ್ತೆ, 4 ಭಾಷೆಯಲ್ಲಿ ಬರುತ್ತೆ, ಹಿಂದಿ, ಇಂಗ್ಲೀಷ್, ಗುಜರಾತಿ, ನಮ್ಮ ಕನ್ನಡದಲ್ಲಿ ಕೂಡ, ಕನ್ನಡದಲ್ಲಿ ವಾಯ್ಸ್ ಇರುತ್ತೆ. ಸೊ ಬನ್ನಿ, ಎಲ್ಲರಿಗೂ ತೋರಿಸ್ತೀನಿ ಒಳಗಡೆ ಇರತಕ್ಕಂಥ ಒಂದು ದೇವಿ ಏನಿದೆ, ಎಲ್ಲೆಲ್ಲಿಂದ ಬರ್ತಾರೆ ಜನ. ನೆಕ್ಸ್ಟ್ ಅಲ್ಲ, ನಿಮ್ಗೆ ಗೊತ್ತಿರ್ಬೋದು, ಸುನಿತಾ ವಿಲಿಯಮ್ಸ್ ಅವರು ಕೂಡ 4 April ವಿಸಿಟ್ ಮಾಡಿದರು. ಅವರು ಬಾಹ್ಯಾಕಾಶ ಜರ್ನಿ ಏನಿತ್ತು, ಸುಮಾರು 4 ತಿಂಗಳ ಒಂದು ಜರ್ನಿ ಇತ್ತು ಬಾಹ್ಯಾಕಾಶದಲ್ಲಿ ಅವರಿಗೆ. 4 ತಿಂಗಳ ಒಂದು ಜರ್ನಿ ಮುಗಿಸಿ ಬಂದ ನಂತರ ಸುನಿತಾ ವಿಲಿಯಮ್ಸ್ ಅವರು ಈ ಒಂದು ಜಾಗಕ್ಕೆ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ತನ್ನ ಊರಲ್ವಾ, ತನ್ನ ತಂದೆ ಇದ್ದಂಥ ಊರು. ಆ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದು ತಾಯಿಯ ದರ್ಶನ ಪಡಿತಾರೆ. ದರ್ಶನ ಪಡೆದು ಅದಾದ ನಂತರ ಹಿಂತಿರುಗ್ತಾರೆ ಸುನಿತಾ ವಿಲಿಯಮ್ಸ್ ಅವರು. ನೋಡಿ ಎಷ್ಟು ಇದೆ, ಅದರಲ್ಲೂ ನಮ್ಮ ಭಾರತದ 2ನೇ ಮಹಿಳೆ ಅವರು. ಇನ್ಸ್ಪಿರೇಷನ್, ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥವ್ರು. ಅವರ ಒಂದು ಕೊಡುಗೆ, ಅದರಲ್ಲೂ ಈ ದೇವಸ್ಥಾನದ ಒಂದು ಕೊಡುಗೆ ಎಷ್ಟು ಎಂಥದ್ದಿದೆ ಅಂತೇಳಿ, ಅಮೇರಿಕಾದಲ್ಲಿರ್ತಕ್ಕಂಥ ಬಹಳಷ್ಟು ಗುಜರಾತ್ ಜನಗಳಿಗೆ ಗೊತ್ತು, ಆದರೆ ಇಲ್ಲಿರ್ತಕ್ಕಂಥ ಜನಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಹತ್ವ ಗೊತ್ತಿಲ್ಲ ಅಲ್ವಾ. ಸರಿ, ಓಕೆ, ಬನ್ನಿ, ಡೈರೆಕ್ಟ್ ನಿಮ್ಮನ್ನು ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ.
ಅಷ್ಟೇ ವಿಶೇಷತೆ ಇದೆ. ಯಾಕೆ ಅಂದರೆ ಇಲ್ಲಿನ ಕೊಡುಗೆ ಬಹಳಷ್ಟಿದೆ ಈ ಒಂದು ಜಾಗದ. ಎಷ್ಟು ದೇಶದಿಂದ ಮತ್ತು ವಿದೇಶಗಳಿಂದ ಭಾಳಷ್ಟು ಜನ ಬರ್ತಾರೆ, ಅದರಲ್ಲೂ ದೇಶದ ಮೂಲೆ ಮೂಲೆಯಿಂದ ಬರ್ತಾರೆ. ಯಾರಿಗಾದರೂ ಇಷ್ಟ ಇರುತ್ತೆ? ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ವಿದೇಶಕ್ಕೆ ಹೋಗಬೇಕು ಜೀವನದಲ್ಲಿ ಏನಾದರೂ ಮುಂದುವರಿಬೇಕು ಅಂತೇಳಿ ಅಲ್ವಾ? ಖಂಡಿತ ಬನ್ನಿ, ನಿಮಗೆ ತೋರಿಸ್ತೀನಿ ದೇವಸ್ಥಾನ ಸುತ್ತ. ಅದಾದ ನಂತರ ಒಳಗಡೆ ಹೇಗಿದೆ ಏನು ಅಂತಕ್ಕಂಥದ್ದನ್ನು ನಾನು ತೋರಿಸ್ತೀನಿ. ದೇವಿಯ ಒಂದು ವಿಗ್ರಹ ಇರ್ಬೋದು. ವಿಗ್ರಹ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ವಿಗ್ರಹ ದೇವಿಗೆ, ನಾನು ಮೊದಲೇ ಹೇಳಿದೆ ನಿಮಗೆ, ಇಲ್ಲಿ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಹೂವ ಏನಿದೆ ಆ ಹೂವಕ್ಕೆ ಸೀರೆಯನ್ನು ಒದಿಸಿರ್ತಾರೆ. ಆ ಒಂದು ಜಾಗದಲ್ಲಿ ಪೂಜೆ ನಡೆಯುತ್ತೆ. ಅದಾದ ನಂತರ ಅಕ್ಕಪಕ್ಕದಲ್ಲಿ ಬೇರೆ ದೇವಿಯ ದುರ್ಗೆಯ ಒಂದು ವಿಗ್ರಹಗಳಿದೆ ಈ ಒಂದು ದೇವಸ್ಥಾನದಲ್ಲಿ ಅಂತ. ಬನ್ನಿ ಸುತ್ತ ನೋಡೋಣ. ಇರ್ತಕ್ಕಂಥದ್ದು ದೇವಸ್ಥಾನದ ಒಳಾಂಗಣ, ಒಳಗಡೆ ಇರತಕ್ಕಂಥ ಆ ಒಂದು ಜಾಗ ಅಲ್ಲಿ ನೋಡ್ಬೋದು. ದೇವಸ್ಥಾನಕ್ಕೆ ನಾಲ್ಕು ದ್ವಾರಗಳಿದೆ, ನೀವು ನೋಡ್ಬೋದು ಪ್ರತಿಯೊಂದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತೇಳಿ ನೋಡಿ. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮತ್ತು ನೀವು ಮಧ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇವರೇ ಅಲ್ಲಿರ್ತಕ್ಕಂಥ ಒಂದು ಮುಸ್ಲಿಂ ಮಹಿಳೆ ಏನಿದ್ರು ಅವರ ಒಂದು ಸ್ಥಳ. ಇಲ್ಲಿ ಹೂವ ಇರುತ್ತೆ, ಅದಾದ ನಂತರ ಅದರ ಹೂವದ ಮೇಲೆ ಪೂರ್ತಿ ನೀವು ನೋಡ್ತಾ ಇದ್ದೀರಾ ಸೀರೆಯನ್ನು ಒದಿಸಿ ಇಟ್ಟಿರ್ತಾರೆ ಒಂದು ಜಾಗಕ್ಕೆ ಎಲ್ಲರೂ ನಮಿಸ್ತಕ್ಕಂಥದ್ದು. ಪಕ್ಕದಲ್ಲಿ ಒಂದು ಖಡ್ಗ ಇಟ್ಟಿದ್ದಾರೆ ಅವರು, ಅಂದರೆ ಕೆಲವು ವರ್ಷಗಳ ನಂತರ ಇಟ್ಟಿರ್ತಕ್ಕಂಥದ್ದು ಅದನ್ನು ನೋಡಿ. ಇಲ್ಲೂ ಕೂಡ ನೀವು ನೋಡ್ಬೋದು, ಇದು ಅವರ ಒಂದು ಪ್ರತಿರೂಪ. ಪ್ರತಿರೂಪ ಅಂತ ಹೇಳಿದ್ರೆ ಅವರ ದೇಹ ಹೂವಾಗಿ ಪರಿವರ್ತನೆ ಆಗುತ್ತಲ್ಲ ಮರಣದ ನಂತರ, ಹೋರಾಟದ ನಂತರ, ಅದಾದ ನಂತರ ಈ ಒಂದು ಪ್ರತಿರೂಪವನ್ನು ಇಟ್ಟಿದ್ದಾರೆ ಗೊತ್ತಾಗಲಿ, ಈ ರೀತಿ ಅವರು ಹೋರಾಡಿದಂಥದ್ದು ಅಂಥೇಳಿ ಆ ಕಾರಣಕ್ಕೋಸ್ಕರ. ಎಷ್ಟು ಅದ್ಭುತವಾಗಿದೆ ನೋಡಿ, ಎಷ್ಟು ಪ್ರತಿಯೊಂದೊಂದು ಅಲ್ಲಿರ್ತಕ್ಕಂಥ ಡಿಸೈನ್ಸ್ ಇರ್ಬೋದು, ಪ್ರತಿಯೊಂದು ಅಷ್ಟೇ ಅದ್ಭುತವಾಗಿದೆ. ನಾಲ್ಕು ದ್ವಾರಗಳಿರ್ತಕ್ಕಂಥದ್ದು ದೇವಾಲಯದಲ್ಲಿ. ಬಹಳಷ್ಟು ಅನಿವಾಸಿ ಭಾರತೀಯರು, ತುಂಬ ಜನ ಏನಿದ್ದಾರೆ ಅದರಲ್ಲೂ ಗುಜರಾತ್ನಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ಈ ದೇವಸ್ಥಾನದ ಈ ದೇವರ ಮಹತ್ವ ಭಾಳಷ್ಟು ಗೊತ್ತಿದೆ. ಆಕೆ ಮುಸ್ಲಿಂ ಮಹಿಳೆ ಏನಿದ್ದರು ಅವರು ಇಲ್ಲಿ ಬಂದು ಕಾಪಾಡೋದು. ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಈ ಊರಿನಲ್ಲಿ ಮುಸ್ಲಿಂ ಕುಟುಂಬನೇ ಇಲ್ಲ ಅಂತ ಹೇಳ್ತಾರೆ, ಭಾಳಷ್ಟು ಕುಟುಂಬ ಇಲ್ಲ ಅಂತೇಳಿ. ಆದರೂ ಕೂಡ ಇರ್ತಕ್ಕಂಥವ್ರು ಪೂರ್ತಿ ಹಿಂದೂನೇ, ಪೂಜೆ ನಡೀತಕ್ಕಂಥದ್ದು ಮುಸ್ಲಿಂ ಆ ಮಾತೆಗೆ. ಯಾಕೆಂದರೆ 250 ವರ್ಷಗಳಿಂದ ಅವರು ರಕ್ಷಿಸಿದ್ದಾರೆ ಈ ಒಂದು ಹಳ್ಳಿಯನ್ನು, ಅವರು ಕಾಪಾಡಿದ್ದಾರೆ ಆ ದುಷ್ಟರಿಂದ, ದುಷ್ಟರೇನಿದ್ದರು ಅವರಿಂದ ಬರ್ತಕ್ಕಂಥ ಅಪಾಯದಿಂದ ಕಾಪಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರು ಈ ದೇವತೆಯನ್ನು ಪೂಜಿಸ್ತಾರೆ, ಆರಾಧಿಸ್ತಾರೆ ಈಗಲೂ ಕೂಡ ಅದೇ ರೀತಿಯಾದಂಥ. ಅಷ್ಟೇ ಅಲ್ಲ, ಇಲ್ಲಿಂದ ಯಾರೇ ಹೊರಗಡೆ ಹೋದರೂ ಅವರನ್ನು ಕಾಪಾಡೋ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಡೋಲೋ ಮಾತಾ, ಡಾಲರ್ ಮಾತಾ ಅಂತಲೂ ಕೂಗ್ತಾರೆ ಆ ತಾಯಿಯ ಮೇಲಿದೆ. ಆ ಕಾರಣಕ್ಕೋಸ್ಕರ ನಂಬಿದವ್ರನ್ನ ಅವರು ಕಾಪಾಡ್ತಾರೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಾನು ನಿಮಗೆ ತಿಳಿಸಿದ್ದೀನಿ ಉದಾಹರಣೆ ಏನು ಅಂತೇಳಿ. ಸುನೀತಾ ವಿಲಿಯಮ್ಸ್ ಅವರು ಇರ್ಬೋದು,
ಅವರ ತಂದೆ ಈ ಒಂದು ಹಳ್ಳಿಯವರು ಅಂತ ಹೇಳ್ತಾರೆ, ಹಳ್ಳಿ ಅಕ್ಕಪಕ್ಕದವರು. ಇಲ್ಲಿಂದ ಅಮೆರಿಕ ಹೋಗಿ ಅಲ್ಲಿ ನಾಸಾ, ಎಲ್ಲಿ ನಾಸಾ ಆದ ನಂತರ ಮತ್ತೆ ಸ್ಪೇಸ್ಗೆ ಹೋಗಿ ಬಾಹ್ಯಾಕಾಶದಲ್ಲಿ 4 ತಿಂಗಳ ಒಂದು ಜರ್ನಿಯನ್ನು ಮುಗಿಸಿ ಸುನೀತಾ ವಿಲಿಯಮ್ಸ್ ಅವರು ನಮ್ಮ ದೇಶದಲ್ಲಿ ಭಾರತದಲ್ಲಿ ಎಷ್ಟೋ ಜನ ಯುವಕರಿಗೆ ಯುವತಿಯರಿಗೆ ತುಂಬ ಇನ್ಸ್ಪಿರೇಷನ್ ಅವರು ಸುನೀತಾ ವಿಲಿಯಮ್ಸ್ ಅವರು. ಅದಾದ ನಂತರ ಮತ್ತೆ ಇಲ್ಲಿರ್ತಕ್ಕಂಥ ಎಷ್ಟೋ ಜನ ನೀವೇ ತಿಳ್ಕೊಳ್ಳಿ, ಒಂದು ಊರಿನಲ್ಲಿ 1000 ಜನ ಇದ್ದರೆ 10 ಜನ ಹೋಗಿರ್ತಾರ ಹೊರ ದೇಶಕ್ಕೆ, 100 ಜನ ಹೋಗ್ತಾರೆ. ಇಲ್ಲಿ 7000 ಜನದಲ್ಲಿ 1500 ಬರೀ ಅಮೇರಿಕದಲ್ಲೇ ಇದ್ದಾರೆ, ಇನ್ನೂ ಬೇರೆಯವರೆಲ್ಲ ಇನ್ನೂ ಬೇರೆ ಬೇರೆ ದೇಶದಲ್ಲಿದ್ದಾರೆ. ಅಲ್ಲಿಗೆ ತಿಳ್ಕೊಳ್ಳಿ ನೀವೇನೆ. ಇನ್ನೊಂದು ವಿಷಯ ಏನು ಅಂದರೆ, ಯಾರಿಗೆ ಈ ತೊಂದರೆ ಬರ್ತಾ ಇರುತ್ತೆ ವೀಸಾದಲ್ಲಿರ್ಬೋದು ಅಥವಾ ಕೆಲವು ದೇಶಗಳಿಗೆ ಹೋಗೋಕ್ಕೆ ಅಡೆತಡೆಗಳು ಬರ್ತಾ ಇರುತ್ತೆ, ಅಂಥ ಯಾವುದೇ ಅಡೆತಡೆಗಳನ್ನು ಈ ತಾಯಿ ಡೊಲೋ ಮಾತಾ ದೇವಿ ಪರಿಪೂರ್ಣವಾಗಿ ಹೋಗಲಾಡಿಸ್ತಾರೆ ಅಂತ ಕೂಡ ಹೇಳ್ತಾರೆ. ನೀವೇ ನೋಡ್ಬೋದು, ಸಾಧ್ಯ ಆದರೆ ಖಂಡಿತ ಬನ್ನಿ. ಇನ್ನು ಇಲ್ಲಿಗೆ ಬರಲಿಕ್ಕೆ ಹೇಗೆ ವ್ಯವಸ್ಥೆ ಅಂತ ಹೇಳಿದ್ರೆ, ಜೆಡ್ಡು ಬರುತ್ತೆ ಮತ್ತು ಜೇನು ಬರುತ್ತೆ, ನೀವು ಚೆಕ್ ಮಾಡ್ಬೋದು ಡೋಲೋ ಮಾತಾ ಮಂದಿರ್ ಅಂತೇಳಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೆಚ್ಚಿನ ವೀಡಿಯೋನ ನೀವು ಚಾನಲಲ್ಲಿ ನೋಡ್ಬೋದು. ನೋಡಿದ್ರಲ್ಲ ಯಾರಿಗೆ ಬರಬೇಕು ಅಂತ ಇಷ್ಟ ಇರುತ್ತೋ ಬನ್ನಿ. ಅದರಲ್ಲೂ ನೀವೇನಾದರೂ ಅಹಮದಾಬಾದ್ ಸರೋ, ನೀವು ಇಲ್ಲಿ 2 ರೂಟಿಂದ ಬರ್ಬೋದು, ಅಹಮದಾಬಾದಿಂದ ಕೂಡ ಬರ್ಬೋದು ನೀವು ಇಲ್ಲಿಗೆ. ಸೆಕೆಂಡ್ ಒಂದು ಮಹೇಶ್ ಅಣ್ಣ ಅಂತ ಹೇಳ್ತಾರೆ, ಮಹೇಶ್ ಅಣ್ಣ ಏನಿದೆ ಅದು ಮಹೇಶ್ ಅಣ್ಣ ಕೂಡ ಹೇಳ್ತಾರೆ. ಆ ಒಂದು ಜಂಕ್ಷನ್ ಇದೆ, ಡಿಸ್ಟಿಕ್ ಇದೆ ಗುಜರಾತ್ನಲ್ಲಿ, ಅಲ್ಲಿಂದ ಕೂಡ ನೀವು ಬರ್ಬೋದು. 2 ರೂಟ್ನಲ್ಲಿ ಬರ್ಬೋದು. ನೀವು ಬೆಸ್ಟ್ ಅಂತ ಹೇಳಿದ್ರೆ ಸಿಂಗಲ್ ಇದ್ದರೆ ಆದಷ್ಟು, ಒಂದು ಇಲ್ಲಿ 2-3 ಟ್ರೈನ್ ಇದೆ, ಆ ಟ್ರೈನ್ ಯಾವಾಗ ಬರುತ್ತೆ ಅಂತ ನೋಡಿಕೊಂಡು ಬನ್ನಿ. ಇಲ್ಲ ಅಂತಂದರೆ ಬಸ್ಸಲ್ಲಿ ಬಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಇಲ್ಲಿಗೆ ಬರಲಿಕ್ಕೆ 4-5 ವೆಹಿಕಲ್ನ ಚೈನ್ ಮಾಡಿ ಬಂದಿದ್ದೀನಿ ನಡ್ಕೊಂಡು ಕೆಲವು ಕಡೆ ಎಲ್ಲ, ಆ ಕಾರಣಕ್ಕೋಸ್ಕರ. ನೋಡಿ ನಿಮ್ಮ ಇಷ್ಟ, ಯಾಕೆ ಅಂತ ಹೇಳಿದ್ರೆ ನೋಡಿ ಇಷ್ಟು ಜನರ ಬಾಳಲ್ಲಿ ಅವರು ಅಷ್ಟು ಖುಷಿಯನ್ನು ತಂದುಕೊಟ್ಟಿದ್ದಾರೆ. ಎಲ್ಲೆಲ್ಲೋ ಎಷ್ಟೋ ದೂರ ಅಮೇರಿಕಾದಲ್ಲಿ, ಇನ್ನು ಗುಜರಾತ್ನ ಈ ಸಣ್ಣ ಹಳ್ಳಿಯಲ್ಲಿ ಅಂತೇಳಿ ನೋಡಿದ್ರಲ್ಲ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗ್ತೀನಿ ಮತ್ತೆ ಮುಂದೆ ಇನ್ನೊಂದು ವೀಡಿಯೋದಲ್ಲಿ, ಇನ್ನೊಂದು ಜಾಗದಲ್ಲಿ. ಟಾಟಾ.